ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಈಟ್ ವಿತ್ ಜಾಯ್ ಅಂದರೆ ಏನು ಅಂತ ಹೇಳ್ತೀನಿ. ಈ ಒಂದು ಈಟ್ ವಿತ್ ಜಾಯ್ ಅಂದರೆ ಮಕ್ಕಳಿಗೆ ನಾವು ಏನೇ ಆಹಾರ ಕೊಟ್ಟಾಗ ಅವರು ಅದನ್ನು ಆನಂದದಿಂದ ಸೇವಿಸಬೇಕು. ಇದನ್ನು ನಾವು ಮೊದಲನೇದಾಗಿ ಅವರಿಗೆ ಹೇಳ್ಕೊಡ್ಬೇಕು. ಆಗ ಅವರು ಹಠ ಮಾಡೋದಿಲ್ಲ. ನಾವು ಏನೇ ಒಂದು ಹೆಲ್ದಿ ಆರೋಗ್ಯವಾದ ಆಹಾರವನ್ನು ಕೊಡ್ತೀವಿ ಅದನ್ನು ಖಂಡಿತ ತಿಂತಾರೆ. ನಾವು ಯೂಶ್ವಲಿ ಕೇಳ್ತಾನೆ ಇರ್ತೀವಿ, ಮಕ್ಕಳು ನಾವು ದೊಡ್ಡವ್ರು ಏನು ಮಾಡ್ತೀವಿ ಅದನ್ನೇ ಮಾಡ್ತಾರೆ ಅಂತ. ಸೊ ನಾವು ಮೊದಲು ಆನಂದದಿಂದ ಸೇವಿಸ್ಬೇಕು. ಯಾವುದೇ ಒಂದು ಹೆಲ್ದಿ ಫುಡ್ ಆಗಿರಲಿ, ವೆಜಿಟೇಬಲ್ಸ್, ಫ್ರೂಟ್ಸು, ನಟ್ಸು, ಇದನ್ನೆಲ್ಲನೂ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹೆಲ್ದಿ ಫುಡ್ ಯಾವುದು, ಯಾವುದನ್ನು ತಿಂದರೆ ನಮಗೆ ಚೆನ್ನಾಗಿ ಅನಿಸುತ್ತೆ, ಇದು ಎಷ್ಟು ಚೆನ್ನಾಗಿದೆ, ಈ ಹಣ್ಣಿನ ಬಣ್ಣ ಎಷ್ಟು ಚೆನ್ನಾಗಿದೆ, ಈ ಹಣ್ಣಿನ ಬಣ್ಣ ಯಾವುದು, ಅದರ ರುಚಿ ಹೇಗೆ ಸವಿಯೋದು ಅಂತ ಎಲ್ಲ ನಾವು ಮಕ್ಕಳಿಗೆ ತಿಳಿಸಿಕೊಡ್ಬೇಕು. ಫಾರ್ ಎಕ್ಸಾಂಪಲ್, ಮಾವಿನ ಹಣ್ಣನ್ನು ತಗೊಂಡ್ರೆ ಮಾವಿನ ಹಣ್ಣನ್ನು ಹೇಗೆ ತಿನ್ನೋದು, ಆ ಹಣ್ಣಿನ ರಸನ ಹೇಗೆ ಸವಿಯೋದು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇದು ತುಂಬಾ ಮುಖ್ಯವಾಗತ್ತೆ. ಈ ಒಂದು ಪ್ರೋಸೆಸ್ನ ಮಕ್ಕಳಿಗೆ ತುಂಬ ಚಿಕ್ಕ ವಯಸ್ಸಿಂದಾನೇ ಹೇಳ್ಕೊಡ್ಬೇಕು. ಆಗ ಮಕ್ಕಳು ನಾವು ಏನೇ ಹೇಳ್ಕೊಟ್ರು ಅದನ್ನು ಕೇಳ್ತಾರೆ. ಮಕ್ಕಳಂತೂ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಇಮಿಟೇಟ್ ಮಾಡ್ತಾರೆ. ಅದಕ್ಕೆ ದೊಡ್ಡವರು ಆರೋಗ್ಯಕರವಾದ ಆಹಾರವನ್ನೇ ಅವ್ರಿಗೆ ಸೇವಿಸ್ಲಿಕ್ಕೆ ಹೇಳ್ಕೊಡ್ಬೇಕು. ಆಗ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ. ಅದಕ್ಕೆ ಹೇಳೋದು, 6 ತಿಂಗಳಾದ್ಮೇಲಿಂದ ಮಕ್ಕಳಿಗೆ ಘನಾಹಾರ ಯಾವಾಗ ಶುರು ಮಾಡ್ತೀವೋ ಅವಾಗ್ಲಿಂದ ಎಲ್ಲ ತರಹದ ಹೆಲ್ದಿ ಫುಡ್ನ ಅವ್ರಿಗೆ ಅವರ ಟೇಸ್ಟ್ ಬಡ್ಸ್ಗೆ ಟೇಸ್ಟ್ ಮಾಡಿಸ್ಬೇಕು. ಆಗ ಮುಂದಿನ ದಿನಗಳಲ್ಲಿ ಮಕ್ಕಳು ಖಂಡಿತವಾಗಿ ನನಗೆ ವೆಜಿಟೇಬಲ್ಸ್ ಬೇಡ, ಫ್ರೂಟ್ಸ್ ಬೇಡ ಅಂತ ಹೇಳೋದೇ ಇಲ್ಲ. ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಹೊರಗಡೆ ಚಾಕ್ಲೇಟ್ ಸಿಗುತ್ತೆ, ಈಗ ಆರೆಂಜ್ ಚಾಕ್ಲೇಟು, ಮ್ಯಾಂಗೋ ಫ್ಲೇವರ್ಡ್ ಚಾಕ್ಲೇಟು, ಈ ಫ್ಲೇವರ್ಸ್ನ ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ನಾವು ಹಣ್ಣುಗಳನ್ನು ತಂದ್ಕೋಬೋದು. ಈಗ ಅಂಗಡೀಲಿ ಸಿಕ್ಕೇ ಸಿಗುತ್ತೆ ಹಣ್ಣುಗಳು, ಥರ ಥರವಾದ ಹಣ್ಣುಗಳು ಸಿಗುತ್ತೆ. ಆ ಹಣ್ಣಿನ ರುಚಿನ ಮಕ್ಕಳಿಗೆ ಅದನ್ನು ಫಸ್ಟ್ ನಾವು ಪರಿಚಯಿಸಬೇಕು. ಅಂಗಡೀಲಿ ಸಿಗೋ ಟಾಫಿನಲ್ಲಿ ಏನೂ ಸಿಗೋದಿಲ್ಲ. ಅದರ ಬದಲು ಫ್ರೂಟ್ಸಿಂದ ಮಕ್ಕಳಿಗೆ ಖಂಡಿತವಾಗಿ ನ್ಯೂಟ್ರಿಷನ್ಸ್ ಸಿಗುತ್ತೆ. ಸಾಮಾನ್ಯವಾಗಿ ವೆಜಿಟೇರಿಯನ್ಸು ಯೋಚನೆ ಮಾಡ್ತಾ ಇರ್ತಾರೆ, ಪ್ರೋಟೀನ್ ಅಂಶನ ಮಕ್ಕಳಿಗೆ ಹೇಗೆ ಕೊಡೋದು, ಯಾವುದರಿಂದ ಪ್ರೋಟೀನ್ ಸಿಗಬಹುದು ಅಂತ. ಅದಕ್ಕೆ ಉತ್ತರ, ಎಲ್ಲ ಬೇಳೆಕಾಳುಗಳಲ್ಲಿ ಖಂಡಿತವಾಗಿ 24% ಪ್ರೋಟೀನ್ ಇದ್ದೇ ಇರುತ್ತೆ. 24%-ರಷ್ಟೇ ಮೀಟಲ್ಲಿ ಕೂಡ ಪ್ರೋಟೀನ್ ಇರುತ್ತೆ. ಅದು ನಾನ್ ವೆಜಿಟೇರಿಯನ್ಸ್ ಯೂಸ್ ಮಾಡ್ತಾರೆ. ಬಟ್ ವೆಜಿಟೇರಿಯನ್ಸು ಎಲ್ಲ ತರಹದ ಬೇಳೆಕಾಳುಗಳಲ್ಲಿ ಪ್ರೋಟೀನ್ನ ಮಕ್ಕಳಿಗೆ ಕೊಡಬಹುದು. ವೆಜಿಟೇರಿಯನ್ಸು ತುಂಬಾ ವೆರೈಟಿಯಾಗಿ ಊಟವನ್ನು ಮಕ್ಕಳಿಗೆ ಕೊಡಬೇಕಾಗತ್ತೆ. ಬೇಳೆಕಾಳುಗಳು, ಎಣ್ಣೆಕಾಳುಗಳು, ಹಾಗೆ ಸೊಪ್ಪುಗಳು, ತರಕಾರಿಗಳು, ಹಣ್ಣುಗಳು ಹಾಗೂ ಡ್ರೈ ಫ್ರೂಟ್ಸ್ ಇದ್ದಾವೆ. ಇದನ್ನೆಲ್ಲ ನಾವು ಮಕ್ಕಳಿಗೆ ಕೊಡೋದ್ರಿಂದ ಅವರಿಗೆ ನ್ಯೂಟ್ರಿಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಕೆಲವು ಕಡೆ ಏನಂತಾರೆ ಅಂದರೆ, ಮಕ್ಕಳಿಗೆ ಹಾಲು ಕುಡಿಸೋ ವಯಸ್ಸಾದ್ಮೇಲೆ ಹೊರಗಡೆ ಸಿಗ್ತಾ ಇರೋ ಹಸುವಿನ ಹಾಲನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಸಾಕಾದಷ್ಟು ಕಡೆ ಡಾಕ್ಟರ್ಸ್ ಕೂಡ ಇದನ್ನು ಹೇಳ್ತಾರೆ. ಬಟ್ ಹಸುವಿನ ಹಾಲನ್ನ ಮಕ್ಕಳಿಗೆ ಕೊಡ್ಬೋದು, ಅವರು ತಾಯಿಯ ಹಾಲನ್ನು ಬಿಟ್ಟಾದ್ಮೇಲೆ ಹಸುವಿನ ಹಾಲನ್ನ ಕುಡಿಬಹುದು, ಅದರಿಂದ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ. ಅದು ಯಾಕೆ ಅಂದರೆ, ಮಕ್ಕಳಿಗೆ ತಾಯಿಯ ಹಾಲನ್ನು ನಿಲ್ಲಿಸಿದ್ಮೇಲೆ ಅವರ ಬಾಡಿಯಲ್ಲಿ ಲ್ಯಾಕ್ಟೇಸ್ ಅನ್ನೋ ಒಂದು ಎನ್ಝೈಮ್ ಉತ್ಪತ್ತಿ ಆಗಕ್ಕೆ ಶುರು ಆಗುತ್ತೆ. ಈ ಲ್ಯಾಕ್ಟೇಸ್ಗೆ ಹಾಲಿನ ಪ್ರಾಡಕ್ಟ್ಸ್ನ ಜೀರ್ಣಿಸೋ ಶಕ್ತಿ ಇರುತ್ತೆ. ಬಟ್ ಈ ಲ್ಯಾಕ್ಟೇಸು ಪ್ರಾಣಿಗಳಲ್ಲಿ ತಾಯಿಯ ಹಾಲಿನ ಸೇವನೆ ನಿಂತ ಮೇಲೆ ಪ್ರೊಡ್ಯೂಸ್ ಆಗೋದಿಲ್ಲ. ಮಕ್ಕಳಿಗಂತೂ ಹಸುವಿನ ಹಾಲು ತುಂಬಾನೇ ಒಳ್ಳೆ ನ್ಯೂಟ್ರಿಷನ್ ಅಂತಾನೆ ಹೇಳಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಆಹಾರ ಪದ್ಧತಿಯ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ.